ನಮಸ್ಕಾರ, ನಾನು ಅಡ್ವೊಕೇಟ್ ಗೋಪಿನಾಥ್. ತಾವು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ತಮ್ಮ ಬೆಂಬಲ ಸೂಚನೆ ಮಾಡ್ತಾಯಿದ್ದೀರಾ, ಅದು ಮುಂದುವರಿಲಿ. ನಿಮ್ಮ ಬೆಂಬಲ ನನಗೆ ಬೇಕು. ಮತ್ತು ಜೊತೆಗೆ ನನ್ನ ಬೇರೆ ಬೇರೆ ವಿಡಿಯೋಗಳನ್ನು, ಮುಂಬರುವ ವಿಡಿಯೋಗಳನ್ನು, ಹಳೆ ವಿಡಿಯೋ ಪೇಜಸ್ ಸಿಕ್ಕುತ್ತೆ, ತಾವು ನೋಡ್ಬೋದು. ಮತ್ತು ಮುಂದಿನ ವಿಡಿಯೋಗಳನ್ನು ತಾವು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಹೆಚ್ಚಿನದಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರ ಮೂಲಕ, ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಹೆಚ್ಚಿನ ಬೆಂಬಲ ನೀಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಾತಿಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಆರಿಸ್ಕೊಂಡಂಥ ವಿಷಯ, ಈ ಕ್ರಿಮಿನಲ್ ಕೇಸ್ಗಳಲ್ಲಿ ಈ ಪ್ರಾಪರ್ಟಿ, ಪೊಲೀಸ್ನವ್ರು ಸೀಸ್ ಮಾಡಿರೋ ಪ್ರಾಪರ್ಟಿ ಇದೆಯಲ್ಲ, ಅದನ್ನು ಹೇಗೆ ರಿಲೀಸ್ ಮಾಡಿಸ್ಕೋಬೇಕು ಕೋರ್ಟಲ್ಲಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೇಲ್ನೋಟಕ್ಕೆ ಭಾಳ ಸರಳ ಅನಿಸುತ್ತೆ, ಸ್ವಲ್ಪ ಅದಕ್ಕೆ ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಈಗ ನಿಮ್ಮದು ಒಂದು ವೆಹಿಕಲ್ಲು ಆಕ್ಸಿಡೆಂಟ್ ಆಗಿಬಿಡುತ್ತೆ, ನಿಮ್ಮದೇ ತಪ್ಪು ಎದುರುಗಡೆಯವ್ರ ತಪ್ಪು ಗೊತ್ತಿಲ್ಲ, ಒಂದು ಆಕ್ಸಿಡೆಂಟ್ ಆಗುತ್ತೆ. ಪೊಲೀಸ್ನವ್ರು ಬರ್ತಾರೆ, ಅವರು ಆ ಗಾಡಿಯನ್ನು ಸೀಸ್ ಮಾಡಬೇಕಾಗತ್ತೆ. ಎರಡು ಗಾಡಿ ಇನ್ವಾಲ್ವ್ ಆದಾಗ ಎರಡೂ ವೆಹಿಕಲ್ಗಳನ್ನು ಅಥವಾ ಒಂದು ವೆಹಿಕಲ್ಲು ಸೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಳಿಸ್ಕೊಡ್ಬೇಕಾಗತ್ತೆ, ಏನಾಗಿದೆ ನೋಡೋದಕ್ಕೆ. ಯಾಕಂದರೆ ಮೆಕ್ಯಾನಿಕಲ್ ಫೇಲ್ಯೂರಿಂದ ಆಗಿದೆಯೋ ಅಥವಾ ವ್ಯಕ್ತಿ ಬೇರೆ ರೀತಿ ಕೆಟ್ಟದಾಗಿ ಡ್ರೈವ್ ಮಾಡಿ ಅಪಘಾತ ಇಡ್ ಮಾಡಿದಾನೋ ಗೊತ್ತಾಗಲ್ಲ, ಅದಕ್ಕೋಸ್ಕರ ಆಯಿತಾ ಸೀಸ್ ಮಾಡಿ ಅವರ ಕಸ್ಟಡಿಯಲ್ಲಿರುತ್ತದೆ, ಪೊಲೀಸ್ ಸ್ಟೇಷನ್ ನಿಲ್ಲಿಸಿರ್ತಾರೆ, ನೀವು ನೋಡಿರ್ಬೋದು. ಮತ್ತು ಎರಡನೇದಾಗಿ ನಿಮ್ಮಲ್ಲಿ ಏನೋ ಕಳ್ತನ ಆಗುತ್ತೆ, ಮೊಬೈಲ್, ವಜ್ರ, ವೈಡ್ಯ, ಸರ, ಚಿನ್ನ, ಬೆಳ್ಳಿ, ಏನೇನೋ ಅಥವಾ ಕಳ್ತನ ಆಗುತ್ತೆ. ಆ ಕಳ್ತನ ಆಗಿದ್ದು ಪೊಲೀಸ್ನವರು ಹಿಡಿತಾರೆ, ಕಳ್ಳರನ್ನು ಸೀಸ್ ಮಾಡ್ತಾರೆ, ಅದು ಅವ್ರ ಕಸ್ಟಡಿಯಲ್ಲಿರುತ್ತೆ. ಅದು ಎರಡು ಸಂದರ್ಭ ಬರುತ್ತೆ, ಆ ಎರಡು ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಒಂದು ಸಂದರ್ಭ ಅವರು ಸೀಸ್ ಮಾಡ್ಕೊಂಡಂಥ ಪ್ರಾಪರ್ಟಿನ ಕೋರ್ಟಿನ ಮುಂದೆ ಹಾಜರು ಮಾಡ್ತಾರೆ, ಹಾಜರು ಮಾಡಿರ್ತಾರೆ ಕೋರ್ಟಿಗೆ, ಇದು ಒಂದು ಸಂದರ್ಭ. ಇನ್ನೊಂದು ಸಂದರ್ಭ ಕೋರ್ಟಿಗೆ ರಿಪೋರ್ಟ್ ಮಾಡಿರ್ತಾರೆ, ಆದರೆ ಹಾಜರು ಮಾಡಿರಲ್ಲ. ಯಾಕಂದರೆ ಕೆಲವು ಸಲ ಏನಾಗುತ್ತೆ, ಅದಕ್ಕೆ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಇರುತ್ತೆ. ಸಪೋಸಿಂಗ್ ವೆಹಿಕಲ್ನ ಕೋರ್ಟ್ ಮುಂದೆ ಹಾಜರು ಮಾಡೋಕ್ಕೆ ಬರಲ್ಲ, ಅದರಿಂದ ಸ್ಟೇಷನ್ ಹತ್ರಕ್ಕೆ ಇಟ್ಕೊಂಡಿರ್ತಾರೆ, ಆದರೆ ಕೋರ್ಟಿಗೆ, ಮ್ಯಾಜಿಸ್ಟ್ರೇಟಿಗೆ ರಿಪೋರ್ಟ್ ಮಾಡಿರ್ತಾರೆ. ಹಿಂಗೆ ಇಂಥ ಪ್ರಕರಣದಲ್ಲಿ ನಾವು ಇದನ್ನು ನಾವು ವಶಪಡಿಸ್ಕೊಂಡಿದ್ವಿ, ನಮ್ಮ ಹತ್ರ ಇದೆ ಅಂತ ಹೇಳಿ, ಆಯಿತಾ. ಎರಡು ಸಂದರ್ಭದಲ್ಲಿ ಈಗ ವೆಹಿಕಲ್ ಓನರಾಗಿ, ರಿಜಿಸ್ಟರ್ಡ್ ಓನರಾಗಿ, ಅಥವಾ ಆ ಕಳ್ತನವಾದಂಥ ವಸ್ತುಗಳ ಮಾಲೀಕರಾಗಿ ಬಿಡಿಸ್ಕೊಳ್ಳೋದು ಹೇಗೆ ಅಂತ. ಈಗ ನೀವು ಅದು ಕೋರ್ಟಿನ ಮುಂದೆ ಬಂದಿದ್ದರೆ ಒಂದು CR.pc 451 ಅಡಿಯಲ್ಲಿ ಒಂದು ಅರ್ಜಿ ಹಾಕಬೇಕಾಗತ್ತೆ. ಅರ್ಜಿ ಹಾಕಿ, ಸ್ವಾಮಿ ಇಂಥ ಕೇಸಲ್ಲಿ, ಇಂಥ ಕ್ರೈಮ್ ನಂಬರ್ ಇರ್ತಕ್ಕಂಥ ಕೇಸಲ್ಲಿ ಇಂಥ ಪೊಲೀಸ್ನವರು ನನ್ನ ಇಂತಿಂಥ ಇದನ್ನು ವಶಪಡಿಸ್ಕೊಂಡಿದ್ದಾರೆ, ನನ್ನ ಕಂಪ್ಲೇಂಟ್ ಕಾಪಿ ಇಲ್ಲಿದೆ, ನಾನೇ ಕಂಪ್ಲೇಂಟ್ ಅದರಲ್ಲಿ, ಗೊತ್ತಾಯ್ತಾ, ಕಂಪ್ಲೇಂಟಲ್ಲಿ ಇವೆಲ್ಲವನ್ನೂ ಹೇಳಿದ್ದೀನಿ, ಅದು ನನಗೆ ಸೇರತಕ್ಕಂಥದ್ದು. ಮತ್ತು ದಾಖಲೆ ಇದ್ದರೆ ದಾಖಲೆಗಳನ್ನು ಹಾಕ್ಬೋದು, ತೊಗೊಂಡಿದ್ದಕ್ಕೆ ಎಲ್ಲದಕ್ಕೂ ಇರಲ್ಲ, ತುಂಬ ಹಳೆಯದಕ್ಕೆಲ್ಲಿರುತ್ತೆ ಇರಲ್ಲ, ನೀವು ಕಂಪ್ಲೇಂಟ್ ಹೇಳಿರುತ್ತಲ್ಲ ಅದೇ ಆಧಾರ. ಆವಾಗ ಕೋರ್ಟ್ನವರು ನಿಮ್ಮ ಅರ್ಜಿ ಪರಿಶೀಲಿಸಿ ಇದು ಪೊಲೀಸ್ಗೆ ಒಂದು ನೋಟಿಸ್ ಕಳಿಸ್ತಾರೆ, ಈ ಥರ ಅರ್ಜಿ ಹಾಕಿದ್ದಾರೆ, ನಿಮ್ದೇನು ಹೇಳೋದಿದೆಯಾ ಅಂತ. ಅವ್ರು ಹೇಳ್ತಾರೆ, ಹೌದು ಇಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದು, ಇಂತಿಂತು ಸೀಸ್ ಮಾಡಿದ್ವಿ, ಅವ್ರು ಕಂಪ್ಲೇಂಟಲ್ಲಿ ಹೇಳಿದ್ದಾರೆ ಇದನ್ನೇ ಅವ್ರ ಮನೆಯಿಂದ ಕದ್ದಿದ್ದು ಅಂತ ಹೇಳಿ ಅಂತ. ಆಗ ಅದರ ಆಧಾರದ ಮೇಲೆ ಮ್ಯಾಜಿಸ್ಟ್ರೇಟ್ರು ಒಂದು ನಿಮ್ಮ ಆರ್ಗ್ಯುಮೆಂಟ್ ಕೇಳಿಬಿಟ್ಟು ಒಂದು ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡ್ತಾ ನಿಮಗೆ ರಿಲೀಸ್, ಪೊಲೀಸಿಗೆ ಡೈರೆಕ್ಷನ್, ಕೋರ್ಟಿಗೆ ಡೈರೆಕ್ಟ್, ಪೋಸ್ಟ್ ಆಫೀಸಿಗೆ ಡೈರೆಕ್ಟ್ ಕೊಡ್ತಾರೆ, ಇದನ್ನು ರಿಲೀಸ್ ಮಾಡಿಬಿಡಿ ಅವರಿಗೆ ಅಂಥೇಳಿ. ಆವಾಗ ನಿಮ್ಮ ಕೈಯಲ್ಲಿ ಒಂದು ಇಂಡೆಮ್ನಿಟಿ ಬಾಂಡ್ ಬರ್ಕೊಡ್ತಾರೆ. ಯಾಕಂದರೆ ನಾಳೆ ಅದು ನೀವು ಮಾರ್ಕೊಂಬಿಟ್ರೆ ತೊಂದರೆ ಆದರೆ, ಗೊತ್ತಾಯ್ತಾ, ಆ ಕೋರ್ಟ್ ಮುಂದೆ ಹಾಜರು ಮಾಡಬೇಕಾಗತ್ತೆ. ಅದಕ್ಕೆ ಇಂಟ್ರಿಮ್ ಕಸ್ಟಡಿ ಅಂತ ಕರೀತಾರೆ, ಮಧ್ಯಂತರ ಕಸ್ಟಡಿ, ಪರ್ಮನೆಂಟಾಗಿ ಕೊಡೋದಿಲ್ಲ ಅದನ್ನ ಕೇಸ್ ಇದ್ದಾಗ. ಕೇಸ್ ಇಲ್ಲದೆ ಹೋದರೆ ತೊಗೊಂಡೋಗ್ಬಿಡ್ಬೋದು, ಕೇಸ್ ಕ್ಲೋಸ್ ಆಗಿ. ಕೇಸ್ ಇದ್ದಾಗ ಮಧ್ಯಂತರ ಇಂಟ್ರಿಮ್ ಕಸ್ಟಡಿ ಅಂತಲೇ ಕೊಡೋದವರು. ಆ ಕೊಡಬೇಕಾದ್ರೆ ನಿಮ್ಮ ಹತ್ರ ಒಂದು ಶೂರಿಟಿ ತೊಗೋಬೋದು ಅವರು, ಇಲ್ಲ ನಿಮ್ಮ ಹತ್ರ ಒಂದು ಇಂಡೆಮ್ನಿಟಿ ಬಾಂಡ್ ಬರ್ಕೊಂಡು ಬರೆಸ್ಕೊಂಡು ಕೊಡ್ಬೋದು. ಯಾಕಂದರೆ ನಾಳೆ ಕೇಸಲ್ಲಿ ಈ ಸಾಕ್ಷಿಗಳು, ಗೊತ್ತಾಯ್ತಾ, ಬಂದು ಆ ಕೋರ್ಟಿನಿಂದ ಐಂಟಿಫೈ ಮಾಡಬೇಕಾಗತ್ತೆ. ಯಾರತ್ರಕ್ಕೋ, ಯಾರೋ ಮಾರ್ವಾಡಿ ಹತ್ರ ಮಾರಕ್ಕೆ ಹೋಗಿರ್ತಾನೆ, ಅವನು ಮಾರಿರ್ತಾನೆ ಕದ್ಮಾಲನ್ನ, ಆಗ ಅವರಿಂದ ಮಾರ್ವಾಡಿಯಿಂದ ಸೀಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ. ಅವ್ರು ಮಾರ್ವಾಡಿ ಬಂದು ಹೇಳಿ, ಯಾವ ಇದೇ ಮಾಲನ್ನ ಮಾತಾಡ್ತಾನೆ ಇದ್ದವರು ಅಂತ ಗುರುತಿಸ್ಬೇಕಾಗತ್ತೆ. ಆ ಪ್ರಾಪರ್ಟಿನ ಐಡೆಂಟಿಫೈ ಮಾಡೋದಕ್ಕೆ, ಗೊತ್ತಾಯ್ತಾ, ಯಾವತ್ತೂ ಅದು ನಿಮ್ಮ ಹತ್ರ ಇರಬೇಕಾಗತ್ತೆ. ಪರ್ಮನೆಂಟಾಗಿ ಕೊಟ್ಬಿಟ್ರೆ ಏನು ಮಾಡ್ತಾರೆ, ನೀವು ಕರಗಿಸ್ಬಿಡ್ಬೋದು ಅದನ್ನ, ಅಥವಾ ಮಾರ್ಬಿಡ್ಬೋದು. ಆದ್ದರಿಂದ ಕೇಸ್ ಮುಗಿಯೋ ತನಕ ನೀವು ಇಟ್ಕೋಬೇಕಾಗತ್ತೆ. ಆ ಕಂಡೀಷನ್ ಬರೆಸ್ಕೊಂಡಿರ್ತಾರೆ ಇಂಡೆಮ್ನಿಟಿ ಬಾಂಡಲ್ಲಿ, ಗೊತ್ತಾಯ್ತಾ. ಇದರ ಆಕಾರ ಬದಲಾವಣೆ ಮಾಡಲ್ಲ, ಬಣ್ಣ ಬದಲಾವಣೆ ಮಾಡಲ್ಲ, ಗೊತ್ತಾಯ್ತಾ. ಇದನ್ನು ನಾವು ಯಾವಾಗ ನೀವು ಹೇಳಿದ್ರು ಹಾಜರು ಮಾಡ್ತೀವಿ ಅಂತ ನೀವು ಬರ್ಕೊಟ್ಟಿರ್ತಾರೆ, ಇಂಡೆಮ್ನಿಟಿ ಬಾಂಡ್ ಬರ್ಕೊಟ್ಟಿರ್ತಾರೆ, ಆ ಥರ ಬಿಡುಗಡೆ ಮಾಡ್ತಾರೆ. ನೀವು ಕೇಸ್ ಇದು ವಿಚಾರಣೆ ಇದ್ದಾಗ ತಾವು ಬಂದು ಅದನ್ನು ಹಾಜರು ಮಾಡಬೇಕಾಗತ್ತೆ, ಅವ್ರು ಯಾವತ್ತು ಹೇಳ್ತಾರೋ ಅವತ್ತು, ಆಯಿತಾ. ಇದೊಂದು ಸಂದರ್ಭ. ಮತ್ತೊಂದು ಸಂದರ್ಭ, ನಿಮ್ಮ ವೆಹಿಕಲ್ ಹೇಳಿದ್ನಲ್ಲ, ವೆಹಿಕಲ್ಲು ಅಥವಾ ದೊಡ್ಡ ದೊಡ್ಡದು
ವಸ್ತುಗಳು ಯಾವುದಾದ್ರೂ ಈ ಸೋಫಾ ಇರ್ಬೋದು, ಇನ್ನೊಂದು ಕುರ್ಚಿ ಇರ್ಬೋದು, ಅಥವಾ ಇನ್ಯಾವುದೋ ಡೈನಿಂಗ್ ಸೆಟ್ ಇರ್ಬೋದು, ರೆಫ್ರಿಜರೇಟರ್ ಇರ್ಬೋದು, ಕದ್ದಿರೋ ಮಾಲು ಅದು ಸೀಸಾಗಿ ಅಲ್ಲಿರುತ್ತೆ, ಕೋರ್ಟಿಗೆ ರಿಪೋರ್ಟ್ ಆಗಿರುತ್ತೆ, ಆದರೆ ಪೊಲೀಸರ ಕಸ್ಟಡಿ ಇರುತ್ತೆ. ಆವಾಗಲೂ ಕೆಲವು ಸಂದರ್ಭದಲ್ಲಿ ಪೊಲೀಸರು ಬಿಡಬಹುದು, ಅದನ್ನು ಬಿಡಬಾರ್ದು ಅಂತ ಏನಿಲ್ಲ, ಆದರೆ ಅವ್ರು ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ, ಕೋರ್ಟಲ್ಲೊಂದು ಆರ್ಡರ್ ಮಾಡಿಸ್ಕೊಂಬನ್ನಿ ಸರ್ ಅಂತಾರೆ. ಆಯಿತು ಕೋರ್ಟಲ್ಲಿ, ಅವಾಗ ಅದಕ್ಕೆ ಏನು ಮಾಡಬೇಕು, ಸಿ ಆರ್ ಪಿ ಸಿಲಿ 457 ಅಡಿಯಲ್ಲಿ ಒಂದು ಅರ್ಜಿ ಹಾಕಬೇಕಾಗತ್ತೆ. ಅರ್ಜಿ ಹಾಕಿದಾಗ ಮತ್ತೆ ಅಗೇನ್ ಸೇಮ್ ಪ್ರೊಸೀಜರು, ಆಯ್ತಾ, ನೋಡ್ತಾರೆ. ಅವಾಗ ನೀವು ವೆಹಿಕಲ್ ಆದರೆ ನೀವು ರಿಜಿಸ್ಟರ್ಡ್ ಆರ್ ಸಿ ಪ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾರೆ. ಆರ್ ಸಿ ನೋಡ್ತಾರೆ ಯಾವ ವೆಹಿಕಲ್ ಅಂತಾಳೆ, ಟ್ಯಾಲಿ ಮಾಡ್ತಾರೆ, ನೀವೇಂತ ಗೊತ್ತಾಗತ್ತೆ. ಬಾಕಿ ವಿಷಯಗಳಿಗೂ ಅಷ್ಟೇ ಗೊತ್ತು, ಅದೇ ರೀತಿ ಹಿಂದೆ ಚಿನ್ನ ಬಳಿ ಹೇಳಿದ್ನಲ್ಲ ಅದೇ ರೀತಿ. ಅವಾಗ ಏನು ಮಾಡ್ತಾರೆ, ಮತ್ತೆ ನೀವು ಪೊಲೀಸ್ನವರಿಗೆ, ಯಾಕಂದರೆ ಪೊಲೀಸ್ನವ್ರು ಕಷ್ಟ ಇರ್ತಾರೆ, ಪೊಲೀಸ್ನವರಿಗೆ ಆರ್ಡರ್ ಮಾಡಿ ಡೈರೆಕ್ಷನ್ ಕೊಡ್ತಾರೆ ಇಂಥದನ್ನು ತಾವು ರಿಲೀಸ್ ಮಾಡಿ ಇಂಥವ್ರಿಗೆ ಇಂಟರ್ಮ್ ಕಸ್ಟಡಿ. ಅದು ಇಂಟರ್ಮ್ ಕಸ್ಟಡಿನೇ, ಆವಾಗಲೂ ಆಫೀಸಲ್ಲಿ ಕೋರ್ಟ್ ಆಫೀಸಲ್ಲಿ ನಿಮ್ಮದು ಇಂಡೆಮ್ನಿಟಿ ಮಾಡಿ ಬರೆಸ್ಕೊಳ್ತಾರೆ. ಅದರ ವ್ಯಾಲ್ಯೂಗೆ, ನೀವು ಬಿಡಿಸ್ಕೊಳ್ತಾ ಇರ್ತಕ್ಕಂಥ ವಸ್ತುವಿನ ವ್ಯಾಲ್ಯೂಗೆ ಒಂದು ಇಂಡೆಮ್ನಿಟಿ ಬಾಂಡ್ ಬರೆಸ್ಕೊಡ್ತಾರೆ, ನಾಳೆ ತೊಂದರೆ ಆಗಬಾರ್ದು ಅಂತ. ಅಷ್ಟೇ, ಇನ್ನೇನಿಲ್ಲ, ಬಿಡಿಸಿ ಕೊಡ್ತಾರೆ. ಅದು ಇಂಟ್ರಿಮ್ ಕಸ್ಟಡಿನೇ. ಅವಾಗ ಈಗ ಆಕ್ಸಿಡೆಂಟ್ ಕೇಸಲ್ಲಿ ಏನಾಗುತ್ತೆ, ವಿಟ್ನೆಸ್ಗಳು ನೋಡಬೇಕಾಗತ್ತೆ, ಯಾವ ನಂಬರ್ನ ಕಾರು, ಯಾವ ವೆಹಿಕಲ್ ನಮ್ಮ ಇದು ಅಂತ ನೋಡಬೇಕಾಗತ್ತಲ್ಲ, ಗುರುತಿಸ್ಬೇಕಾಗತ್ತೆ, ಯಾವ ಕಲರ್ ಕಾರು, ಯಾವ ಥರ ಇತ್ತು, ಯಾವ ನಂಬರು ಇತ್ಯಾದಿ ಇತ್ಯಾದಿಗಳನ್ನ ನೋಡಬೇಕಾಗತ್ತೆ. ಆದ್ದರಿಂದ ಆಗ ಅದು ಬೇಕಾಗತ್ತೆ. ಆದ್ದರಿಂದ ಅವ್ರು ಕೇಳಿದಾಗ ನೀವು ಹಾಜರು ಮಾಡಬೇಕಾಗತ್ತೆ, ಮತ್ತೆ ಬಂದು ಅದನ್ನು ತೋರಿಸ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಇಂಟ್ರಿಮ್ ಕಸ್ಟಡಿ ಕೊಟ್ಟಿರ್ತಾರೆ. ಈ ಕೇಸ್ ಮುಗಿದ ಮೇಲೆ, ಎರಡೂ ಸಂದರ್ಭಗಳಲ್ಲಿ ಕೇಸ್ ಮುಗಿದ ಮೇಲೆ ಜಜ್ಮೆಂಟ್ ಬರೀತಾ, ಗೊತ್ತಾಯ್ತಾ, ಸಾಹೇಬರು ಬರೀತಾರೆ ಇಂಥ ಸೀಸನ್ ಮಾಡಿರ್ತಕ್ಕಂಥ ಇಂಥ ಕಾರಣ, ಇಂಥವ್ರಿಗೆ ಕಸ್ಟಡಿ ಕೊಡಬೇಕು, ಪರ್ಮನೆಂಟಾಗಿ ಕೊಡಿ ಅಂತ ಬರೀತಾರೆ. ಚಿನ್ನ ಬೆಳ್ಳಿನೂ ಕೂಡ ಕೇಸಲ್ಲಿ ಜಜ್ಮೆಂಟಲ್ಲಿ ಬರೀತಾ ಲಾಸ್ಟಿಗೆ ಅದನ್ನು ಕಾಣಿಸ್ತಾರೆ. ಆರೋಪಿ ಬಗ್ಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಂತನೋ, ಬಿಡುಗಡೆ ಮಾಡಿದ್ದೀನಿ ಏನು ಹೇಳ್ಬೋದು, ಆದರೆ ಒಂದು ಲೈನು ಎರಡು ಲೈನು ಇದ್ರ ಬಗ್ಗೆ ಹೇಳ್ತಾರೆ. ಸೀಸ್ ಮಾಡಿರ್ತಕ್ಕಂಥ MOS ಅಂತ ಮೆಟಲ್ ಆಬ್ಜೆಕ್ಟ್ ಅಂತ ಮಾರ್ಕ್ ಮಾಡಿರ್ತಾರೆ, ಅಲ್ಲಿ ಈ ಕೋರ್ಟಿನ ಮುಂದೆ ಹಾಜರು ಮಾಡಿರ್ತಕ್ಕಂಥ ವಸ್ತುಗಳ ಬಗ್ಗೆ ಹೇಳ್ತಾ ಇರೋದು, ಅದನ್ನು ಅವರು ಮ್ಯಾಜಿಸ್ಟ್ರೇಟ್ರು ಆರ್ಡರ್ ಮಾಡ್ತಾರೆ, ಇದನ್ನು ಅವರ ಸಂಬಂಧಪಟ್ಟ ಇವರಿಗೆ ಸುಪರ್ದಿಗೆ ವಹಿಸಿಬಿಡಿ ಪರ್ಮನೆಂಟಾಗಿ ಅಂತ ಆರ್ಡರ್ ಮಾಡ್ತಾರೆ. ಈ ವೆಹಿಕಲ್ ಬಗ್ಗೆಯೂ ಅಷ್ಟೇ, ತಾವು ಆರ್ಡರ್ ಮಾಡ್ತಾರೆ ಇಂಥ ವೆಹಿಕಲ್ ಇಂಥವ್ರಿಗೆ ಕೊಡ್ಬಿಡಿ ಅಂತ. ಇದು CrPCನಲ್ಲಿ ಕಾಂಟೆಂಪ್ಲೇಟು ಅಂತ ಹೇಳಿರುವಂಥ ಪ್ರೊಸೀಜರು. ಈ ಪ್ರೊಸೀಜರ್ನ ಫಾಲೋ ಮಾಡಿಯೇ ನೀವು ನಿಮ್ಮ ಅಪಘಾತಕ್ಕೀಡಾದ ವಸ್ತು, ವೆಹಿಕಲ್ಲು ಅಥವಾ ಕಳ್ಳತನದಿಂದ ನೀವು ಕಳ್ಕೊಂಡು ನಂತರ ಪೊಲೀಸರು ಕಳ್ಳರಿಂದ ಸೀಸರ್ ಮಾಡಿದಂಥ ವಸ್ತುಗಳು, ಮೋಬಲ್ಸು, ಗೊತ್ತಾಯ್ತಾ, ಇದರ ಬಗ್ಗೆ ಕಾನೂನಿನ ಸ್ಥಿತಿ ಗತಿ ಇದು. ಈ ಪ್ರೊಸೀಜರ್ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಆಯಿತಾ, ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತಗೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.